ಬಂದ ತಕ್ಷಣ ತಲೆ ಸ್ನಾನ ಮಾಡಿದೆ, ಹಾಗೆ ನಿದ್ದೆ ಬೇರೆ ಬರ್ತಾ ಇದೆ. ಬೆಳಗ್ಗೆ ಬೇಗ ಎದ್ದು ಹೊರಟಿದ್ದು, ಬೆಳಗ್ಗೆ ಅತ್ತೆ ಮನೆಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ದಾಯ್ತು, ಇನ್ನು ಶಾಪಿಂಗ್ ಮಾಡಕ್ಕಿದೆ. ವೈಕುಂಠ ಸಮಾರಾಧನೆಗೆ ಇನ್ನು ಶಾಪಿಂಗ್ ಮಾಡ್ಬೇಕು, ಬಟ್ ಅದನ್ನ ಪುರೋಹಿತರನ್ನ ಮೀಟ್ ಮಾಡಿ ಕೆಲವರನ್ನೆಲ್ಲ ಮೀಟ್ ಮಾಡಿ ಅದ್ರ ಲಿಸ್ಟ್ ತಗೋಬೇಕು. ಪೇಂಟ್ ಕೆಲಸ ನಡೀತಾ ಇದೆ, ಹಾಗೆ ಸ್ವಲ್ಪ ಮಸಾಲೆ ಸಾಮಾನುಗಳನ್ನ ಮಾಡ್ಕೊಳ್ಳೋ ಅಂತ ಕೆಲಸ ನಡೀತಾ ಇದೆ. ಇವಾಗ ಮೆಟ್ರೋ ಹೋಲ್ಸೇಲ್ ಹೋಗ್ತಾ ಇದ್ದೀನಿ, ಮೆಟ್ರೋ ಹೋಲ್ಸೇಲ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಕ್ಕಿದೆ. ರೆಸ್ಟ್ಲೆಸ್ ಆಗಿರೋದ್ರಿಂದ ಕಣ್ಣೆಲ್ಲ ನಂಗೆ ಪೂರ್ತಿ ಬಿಡಕ್ಕೆ ಆಗ್ತಿಲ್ಲ, ಕಣ್ಣು ಉರಿ ಆಗ್ತಿದೆ. ಹಾ ಬನ್ನಿ ಮೆಟ್ರೋ ಹೋಗಿ ಬರೋಣ, ಆಮೇಲೆ ಮಾತಾಡೋಣ. ಇವತ್ತಿನ ವ್ಲಾಗಲ್ಲಿ ಎರಡು ದಿನದ ಶಾಪಿಂಗ್ ಜೊತೆಗೆ ಒಂದು ಸಾಂಬಾರ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ಸಾಂಬಾರ್ ನಮಗೆ ಫ್ರೀಯಾಗಿ ಸಿಕ್ಕಿರುವಂಥ ಸೊಪ್ಪುಗಳಿಂದ ಮಾಡ್ತಾ ಇರುವಂಥ ಒಂದು ಮೊಸಪ್ ಸಾರು. ಮೊಸಪ್ಗೆ ಯೂಶ್ವಲಿ ತೊಗರಿಬೇಳೆ ಹಾಕ್ತೀವಿ, ಅದ್ರ ಜೊತೆಗೆ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೆಸರು ಕಾಳನ್ನು ಹಾಕಿದೆ. ಅದು ಸ್ಪ್ಲಿಟೆಡ್ ಮೂಂಗ್ ದಾಲ್ ಅಂತ ಸಿಗುತ್ತೆ ಆ ಥರದ್ದು, ಅಂದರೆ ಹೆಸರು ಕಾಳು ಥರದಿರೋದನ್ನು ಅರ್ಧರ್ಧ ಹೋಳಾಗಿರುವಂಥ ಈ ಹೆಸರು ಕಾಳು. ಸ್ವಲ್ಪ ಹೆಸರು ಕಾಳು ಸೇರಿಸ್ಕೊಂಡಿದ್ದೀನಿ. ತೊಗರಿಬೇಳೆ ಇದೆರಡನ್ನು ಫಸ್ಟ್ ವಾಶ್ ಮಾಡಿ ಕುಕ್ಕರಲ್ಲಿ ಬೇಯೋದಕ್ಕೆ ಇಟ್ಟು ನಂತರ ಸೊಪ್ಪು ಕ್ಲೀನ್ ಮಾಡ್ಕೊಳ್ಳೋಣ. ಇವತ್ತನ್ನ ಬಳಸಿರುವಂಥ ಮೊಸಪ್ಪಿನ ಸೊಪ್ಪು ಫ್ರೀ ಆಫ್ ಕಾಸ್ಟಲ್ಲಿ ಸಿಕ್ಕಿರುವಂಥದ್ದು, ಅಂದರೆ ಬಸಳೆ ಸೊಪ್ಪು ಮತ್ತು ಕುಂಬಳಕಾಯಿ ಗಿಡದ ಕುಡಿ ಅಂತ ಏನು ಹೇಳ್ತಾರೆ ಅಂದರೆ ಚಿಗುರು, ಕುಂಬಳಕಾಯಿ ಗಿಡದ ಚಿಗುರು ಮತ್ತು ಬಸಳೆ ಸೊಪ್ಪನ್ನು ಬಳಸ್ಕೊಂಡು ಮೊಸಪ್ಪು ಮಾಡ್ತಾಯಿದ್ದೀನಿ. ಮೊದಲು ಬೇಳೆ ವಾಶ್ ಮಾಡಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಸಣ್ಣ ಊರಿನಲ್ಲಿ ಬಿಟ್ಟು ನಾವು ಬೇಯೋ ಅಷ್ಟೊತ್ತಿಗೆ ಸೊಪ್ಪನ್ನು ಎರಡು ಮೂರು ಸತಿ ವಾಶ್ ಮಾಡ್ಕೊಳ್ಳೋಣ. ಇದು ನಾವು ಬಸಳೆ ಸೊಪ್ಪು ಪಕ್ಕದಲ್ಲೇ ಬೆಳೆದಿದ್ದೀವಿ, ಸೊ ಹಾಗಾಗಿ ಕಿತ್ಕೊಂಡು ಬಂದಿದ್ದೆ. ಹಾಗೆ ನಮ್ಮನೆಗೆ ಬರುವಂಥ ಪುಟ್ಟಿ ಸ್ವಲ್ಪ ಕುಂಬಳಕಾಯಿ ಗಿಡದ ಸೊಪ್ಪನ್ನು ತೊಗೊಂಬಂದು ಕೊಟ್ಟಿದ್ಲು. ಸೊ ಈ ಸಾಂಬಾರು ತುಂಬ ರುಚಿಯಾಗಿತ್ತು. ಕುಂಬಳಕಾಯಿ ಗಿಡದ ಸೊಪ್ಪನ್ನು ಹಾಕೋದ್ರಿಂದ ಒಂದು ಅದರದ್ದು ಟೇಸ್ಟ್ ತುಂಬ ಒಂದು ಸ್ವೀಟ್ನೆಸ್ ಟೇಸ್ಟ್ ಕೊಡುತ್ತೆ. ಸಣ್ಣ ಸಣ್ಣ ಕುಂಬಳಕಾಯಿ ಒಂದು ಸಣ್ಣ ಒಂದು ಏನು ಹೇಳ್ತಾರೆ ಪೀಚು ಅಂತ ಏನು ಹೇಳ್ತಾರೆ ಅದು ಕೂಡ ಇತ್ತು. ಇದೆರಡೇ ಸೊಪ್ಪಿಂದ ನಾವು ಇವತ್ತು ಮೊಸಪ್ಪು ಮಾಡಿದ್ದೆ, ತುಂಬ ರುಚಿಯಾಗಿತ್ತು. ಸೊಪ್ಪನ್ನು ವಾಶ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಇದು ಒಂದು ರೀತಿ ಏನಾದರೂ ಹುಳುಗಳೇನಾದರೂ ಇದ್ದರೆ ಸಾಯಿಸೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಉಪ್ಪು ಹಾಕಿ ತೊಳೆಯೋದ್ರಿಂದ ಒಂದು ಪೆಸ್ಟಿಸೈಡ್ ಥರ ಕೆಲಸ ಮಾಡುತ್ತೆ. ಎರಡು ಮೂರು ಸರ್ತಿ ವಾಶ್ ಮಾಡಿದ ನಂತರ ಸೊಪ್ಪನ್ನು ಬೇಯ್ತಾ ಇರೋಂಥ ಬೇಳೆ ಜೊತೆಗೆ ಹಾಕಿ ಇದನ್ನು ಎರಡು ವಿಸಿಲ್ ನಾವು ಕೂಗಿಸ್ಕೋಬೇಕು. ಹಾಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಇದಕ್ಕೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿನ ಕೂಡ ಇದೇ ಕುಕ್ಕರಲ್ಲಿ ಒಂದು ಸಪ್ರೇಟ್ ಪ್ಲೇಟಲ್ಲಿ ಇಟ್ಕೊಂಡು ಬೇಯಿಸ್ಕೋತಾ ಇದ್ದೀನಿ. ಎರಡು ವಿಸಿಲ್ ನಾವು ಇದನ್ನು ಕೂಗಿಸ್ಕೊಳ್ಳೋಣ. ರುಬ್ಕೊಳ್ಳೋದಕ್ಕೋಸ್ಕರ ಈ ಮಸಾಲ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದೂವರೆ ಟೀಸ್ಪೂನಷ್ಟು ಧನಿಯಾ, ಸ್ವಲ್ಪ ಫ್ಲೇವರ್ ಬರೋವರೆಗೂ ನಾವು ಹೀಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಘಮ ಬಂದರೆ ಸಾಕು, ತುಂಬ ಜಾಸ್ತಿ ಇದನ್ನು ರೋಸ್ಟ್ ಮಾಡ್ಕೋಬಾರ್ದು. ಫ್ಲೇವರ್ ಬರ್ತಾ ಇದ್ದಾಗೆ ಒಂದು ಮಿಕ್ಸಿ ಜಾರಲ್ಲಿ ಇದನ್ನು ಸಪ್ರೇಟಾಗಿ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ, ಹಾಗೆ ಕಾಲು ಹೋಳಷ್ಟು ತೆಂಗಿನಕಾಯಿ. ಇದಿಷ್ಟನ್ನು ನಾವು ಫಸ್ಟೇ ನೀರು ಹಾಕ್ಕೊಳ್ದಂಗೆ ಹೀಗೆ ರುಬ್ಕೋಬೇಕು. ಗಸಗಸೆ ಧನ್ಯ ಎಲ್ಲ ನೀರು ಹಾಕ್ಬಿಟ್ರೆ ನಾವು ರುಬ್ಬೋದಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಹೀಗೇನೆ ನೀರು ಹಾಕ್ಕೊಳ್ಳೋಕೆ ಮುಂಚೆನೇ ಒಂದ್ಸತಿ ಗ್ರೈಂಡ್ ಮಾಡ್ಕೋಬೇಕು. ಬೇಯಿಸ್ಕೊಂಡಿರುವಂಥ ಸೊಪ್ಪು ಬೇಳೆನ ನಾನು ಕೆಲವು ಸತಿ ಏನಾರು ಅರ್ಜೆಂಟಾಗಿ ಏನಾದರೂ ಹೊರಗಡೆ ಹೋಗಬೇಕಿದ್ರೆ ಅಥವಾ ಏನಾದರೂ ಬೇಗ ಆಗಬೇಕು ಅಂತಂದರೆ ಈ ರೀತಿ ಮಾಡ್ಕೋತೀನಿ.
ಸಣ್ಣ ಸ್ಪೂನ್ ಅಥವಾ ನೈಫ್ ಇಟ್ಬಿಟ್ಟು ಈ ಪ್ರೆಷರ್ನ ನಾವು ನಿಧಾನಕ್ಕೆ ಹೊರಗೆ ತೆಕ್ಕೋಬೋದು. ಇನ್ನೂ ಒಂದು ಟಿಪ್ ಏನಂತಂದರೆ, ಟ್ಯಾಪ್ ಕೆಳಗಡೆ ಇಟ್ಬಿಟ್ಟು ನೀರು ಆನ್ ಮಾಡಿಬಿಟ್ರೆ ಟ್ಯಾಪ್ ಇನ್ನು ನೀರು ಆನ್ ಮಾಡಿಕೊಂಡಾಗ ತಣ್ಣೀರು ಹೋಗ್ತಾ ಇದ್ದಂಗೆ ಕುಕ್ಕರ್ ಮೇಲೆ ಪ್ರೆಷರ್ ರಿಲೀಸ್ ಆಗುತ್ತೆ. ಸೊ ತಕ್ಷಣಕ್ಕೆ ನಾವು ಕುಕ್ಕರ್ ಓಪನ್ ಮಾಡ್ಕೋಬೋದು. ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಎರಡೇ ಬಿಸಿಲಿಗೆ ಬೆಂದಿದೆ. ನಾವು ಸಪ್ರೇಟಾಗಿ ಬೇಯಿಸ್ಕೊಂಡಿರುವಂಥ ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಕೂಡ ಈ ರುಬ್ಕೊಂಡಿರುವಂಥ ಮಸಾಲ ಜೊತೆಗೆ ಸೇರಿಸ್ಕೊಂಡು ನುಣ್ಣಗೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮೊಸಪ್ಪಿನ ಮೇಯ್ನ್ ಮಸಾಲ ಇದಿಷ್ಟೆ. ಇದಿಷ್ಟನ್ನು ಫಸ್ಟ್ ನಾವು ಚೆನ್ನಾಗಿ ಒಂದು ಸ್ವಲ್ಪ ಅದು ಕುದಿಸ್ಕೋಬೇಕು. ಒಂದು ಎರಡು ಮೂರು ಕುದಿ ಬಂದ ನಂತರ ನಾವು ಸೊಪ್ಪು ಬೇಳೆಯನ್ನು ಮಸದ್ ಬಿಟ್ಟು ಹಾಕೋಬೇಕು. ಹಾಗೆ ಕಾಯಿ ಹಾಕಿರೋದ್ರಿಂದ ಚೆನ್ನಾಗಿ ಕುದಿಸ್ಕೋಬೇಕು, ಇಲ್ಲ ಅಂತಂದರೆ ಸಾರು ಬೇಗ ಅಳಿಸೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಕುದ ನಂತರ ನಾವು ಸೊಪ್ಪು ಬೇಳೆನ ಮಸದ್ ಬಿಟ್ಟು ಹಾಕೋಣ. ಯೂಶ್ವಲಿ ಮಸಿಯೋದು ಅಂತಂದರೆ ಸ್ವಲ್ಪ ಕಡಿಯುವಂಥದ್ದು, ಮಜ್ಜಿಗೆ ಕಡಿಯುವಂಥದ್ದು, ಅದರಲ್ಲಿ ನಾವು ಇದನ್ನು ಮಂತಲ್ಲಿ ಕಡಿತೀವಿ. ಆದರೆ ಇಲ್ಲ ಅಂತಂದರೆ ಮಿಕ್ಸಿ ಜಾರಲ್ಲಿ ಕೂಡ ರುಬ್ಬಿ ಹಾಕ್ಬೋದು. ಸೊ ಈ ಥರ ಎಲೆಕ್ಟ್ರಿಕ್ ಬ್ಲೆಂಡರಿಂದ ಕೂಡ ಸ್ವಲ್ಪ ಮ್ಯಾಶ್ ಆಗೋ ಹಾಗೆ ಮಾಡಿ ಇದೇ ಏನು ಮೊಸೊಪ್ಪಿನ ಸೊಪ್ಪು ಬೇಳೆಯನ್ನು ನಾವು ಕುದೀತಾ ಇರೋಂಥ ಖಾರ ಜೊತೆ ಹಾಕಿ ಇನ್ನೊಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಮೊದಲೇ ನಾವು ಮಸಾಲ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಸೊಪ್ಪು ಬೇಳೆ ಹಾಕಿದ್ಮೇಲೆ ಒಂದೆರಡು ಕುದಿ ಬಂದರೆ ಸಾಕು, ತುಂಬ ಜಾಸ್ತಿ ಕುದಿಸ್ಕೊಳೋಕೆ ಹೋಗ್ಬಾರ್ದು. ಹಾಗೆ ಇದ್ರದ್ದು ಟೇಸ್ಟ್ ಎಲ್ಲ ಚೆನ್ನಾಗಿ ನೀಟಾಗಿ ಇದಕ್ಕೆ ಹೊಂದ್ಕೊಳ್ಳೋವರೆಗೂ ಮಾತ್ರ ಕುದಿಸ್ಕೋಬೇಕು. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿದ್ದೀನಿ. ಖಾರ ನಾವು ಸುಮಾರು 7-8 ಮೆಣಸಿನಕಾಯಿ ಹಾಕಿದ್ದೀನಿ. ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ದೊಡ್ಡ ಗಡ್ಡೆಯಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೆ. ಮಿಕ್ಕಿರುವಂಥ ಮಸಾಲ ಎಲ್ಲ ನಾನು ನಿಮಗೆ ಇವಾಗ ಹೇಳ್ತಾನೆ ಮಾಡಿದ್ದೀನಿ. ಸೊ ಈ ರೀತಿ ಮಾಡುವಂಥ ಏನು ಮೊಸಪ್ಪು ಸಾರು ತುಂಬ ರುಚಿಯಾಗುತ್ತೆ. ಅದರಲ್ಲೂ ಕುಂಬಳಕಾಯಿ ಗಿಡದ ಸೊಪ್ಪನ್ನು ಹಾಕಿದ್ರೆ ಇನ್ನೂ ರುಚಿ ಕೊಡುತ್ತೆ. ಮೇಲಿಂದ ಒಗ್ಗರಣೆಗೋಸ್ಕರ ಒಂದು ಸ್ಪೂನಷ್ಟು ತುಪ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಒಂದು 4-5 ಎಸಲಷ್ಟು ಬೆಳ್ಳುಳ್ಳಿಯನ್ನು ಜಚ್ಚಿಟ್ಕೊಂಡಿದ್ದೀನಿ. ಅದರ ಜೊತೆಗೆ ಸಾಸಿವೆ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನಕಾಯಿ ಒಗ್ಗರಣೆ ಮಾಡಿಕೊಂಡ್ರೆ ಮೇಲಿಂದ ಸಾಂಬಾರ್ಗೆ ಹಾಕ್ಕೊಳ್ಳೋದ್ರಿಂದ ಇದ್ರ ಒಳ್ಳೆ ಫ್ಲೇವರ್ ಮತ್ತು ಟೇಸ್ಟ್ ಕೂಡ ಕೊಡುತ್ತೆ. ಸೊ ನೋಡಿ, ಫ್ರೀ ಆಫ್ ಕಾಸ್ಟಲ್ಲಿ ಸಿಕ್ಕಿರುವಂಥ ಸೊಪ್ಪಿಂದ ಮಾಡಿರುವಂಥ ಮೊಸೊಪ್ಪು ಸಾರು ತುಂಬ ರುಚಿಯಾಗಿ ಆಗಿತ್ತು. ಬಸಳೆ ಸೊಪ್ಪು ಹೀಟ್ ಇರುವಂಥವ್ರಿಗೆ ಒಂದು ತಂಪನ್ನು ಕೊಡುತ್ತೆ. ಹಾಗೆ ಈ ಮಳೆಗಾಲದಲ್ಲಿ ಬಸಳೆ ಸೊಪ್ಪು ಯಾರು ಜಾಸ್ತಿ ಉಪಯೋಗಿಸಲ್ಲ. ಸ್ವಲ್ಪ ಸ್ವಲ್ಪ ನಾವು ಈ ಸಾಂಬಾರ್ಗಳಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾವು ಅನ್ನ, ಚಪಾತಿ, ಮುದ್ದೆ ಏನು ಬೇಕಾದ್ರೂ ತೊಗೋಬೋದು. ಮೊಸಪ್ಪಿಗೆ ಯೂಶ್ವಲಿ ಮುದ್ದೆ ಮಾಡ್ತಾರೆ. ಸೊ ಇವತ್ತು ಒಂದು ಫುಲ್ಕ ಮತ್ತು ರೈಸ್ ಜೊತೆಗೆ ನಾನು ಮೊಸಪ್ಪು ಸಾರು ಮಾಡಿದ್ದೆ. ಅಲ್ಲಿ ಫುಲ್ಕ ಉಬ್ಬಿ ಬರಬೇಕು ಅಂತಂದರೆ ಮಾಮೂಲಿಯಾಗಿ ನಾನು ಚಪಾತಿ ಹಿಟ್ಟಿನ ಹದದಲ್ಲೇ ಕಲಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹೊತ್ತು 10 ನಿಮಿಷ ಬಿಟ್ಟ ನಂತರ ನಾವು ಇದನ್ನು ಲಟ್ಸ್ಕೋಬೇಕು. ಲಟ್ಸುವಾಗ ಎಣ್ಣೆ ಹಚ್ಕೊಂಡು ಫೋಲ್ಡ್ ಮಾಡಿ ಎಲ್ಲ ಲಟ್ಸುವಂಥ ಅವಶ್ಯಕತೆ ಇಲ್ಲ. ರೌಂಡಾಗಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಲಟ್ಸ್ಕೊಂಡಿದ್ದೀನಿ. ಮೀಡಿಯಂ ಥಿಕ್ನೆಸ್ಸಲ್ಲಿ ಲಟ್ಟಿಸ್ಕೋಬೇಕು. ಮೊದಲು ಹೆಂಚ್ ಮೇಲೆ ಯಾವುದೇ ಎಣ್ಣೆ ಹಾಕ್ಕೊಳ್ಳದೆ ನಾವು ಎರಡು ಕಡೆ ಬೇಯಿಸ್ಕೋಬೇಕು. ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಂಡು ನಂತರ ಡೈರೆಕ್ಟಾಗಿ ಒಲೆ ಮೇಲೆ ಮೀಡಿಯಂ ಹೀಟಲ್ಲಿ ಎರಡು ಕಡೆ ಸುಟ್ಕೊಂಡಾಗ ಪೂರಿ ರೀತಿಯಲ್ಲಿ ಉಬ್ಬಿ ಬರುವಂಥ ಫುಲ್ಕ ರೆಡಿಯಾಗುತ್ತೆ. ಬಿಸಿ ಇರುವಾಗಲೇ ಸ್ವಲ್ಪ ತುಪ್ಪ ಹಚ್ಚಿ ಇಟ್ಬಿಟ್ರೆ ತಣ್ಣಗಾದ ಮೇಲೆ ಕೂಡ ಸಾಫ್ಟಾಗಿರುವಂಥ ಫುಲ್ಕ ನಾವು ತಿನ್ನಲಿಕ್ಕೆ ರೆಡಿ ಇರುತ್ತೆ. ಇಷ್ಟು ದೊಡ್ಡ ಮಕ್ಕಳಾದರೂ ನೀವು ತಿನ್ನಿಸ್ತಿದ್ದೀರಾ ಅಂತ ನೀವು ಅನ್ಕೋಬೋದು. ಖಂಡಿತ, ಇವಳಿಗೆ ಪ್ರಿಯನಿಗೆ ಎಕ್ಸಾಮ್ ಟೈಮಲ್ಲಿ ಊಟ ತಿಂಡಿ ಏನೂ ಬೇಕು ಅಂತ ಅನ್ಸಲ್ಲ. ಒಂದು ರೀತಿ ಏನೋ ತಳಮಳ, ಎಕ್ಸಾಮ್ ಮುಗಿಯೋವರೆಗೂ ಅದೊಂದು ಭಯ ಇರುತ್ತೆ. ಆ ಭಯಕ್ಕೆ ಯಾವ ಹಸಿವು ಬೇಕು ಅಂತ ಅನ್ಸಲ್ಲ, ಏನು ತಿನ್ನಬೇಕು ಅನ್ಸಲ್ಲ. ಸೊ ನಮಗೆ ಸಮಾಧಾನ ಆಗಬೇಕು ಅನ್ನೋಕ್ಕೋಸ್ಕರ ನಾನು ಸ್ವಲ್ಪ ತಿನ್ನಿಸಿ ಕಳಿಸ್ತೀನಿ. ಹಾಗೆ ಅವಳು ಏನಂತಂದರೆ ಓದಿದ್ದನ್ನು ನನಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾಳೆ. ನನಗೆ ಅರ್ಥ ಆಗುತ್ತೋ ಬಿಡುತ್ತೋ ಅವಳು ಎಕ್ಸ್ಪ್ಲೈನ್ ಮಾಡ್ತಿರ್ತಾಳೆ, ನಾನು ಅದನ್ನು ಕೇಳಿಸ್ಕೋಬೇಕು. ಆಗ ಅವಳಿಗೊಂದು ರಿವಿಷನ್ ಮಾಡ್ಕೊಂಡಂಗೆ ಅನಿಸುತ್ತೆ. ಹಾಗಾಗಿ ನಾನು ಅವಳಿಗೆ ಕೇಳಿಸ್ಕೊಳ್ತಾ ತಿನ್ನಿಸ್ತಾ ಇದ್ದೀನಿ. ಹಾಗೆ ಇವತ್ತೊಂದು ಕಮೆಂಟ್ ಬಂತು. ನಾನು ಇವತ್ತಿನ ವಾಯ್ಸ್ ಓವರಲ್ಲಿ ನಾನು ಹೇಳ್ತಾ ಇರೋ ರೀಸನ್ ಅಂದರೆ, ಇವತ್ತು ಬೆಳಗ್ಗೆ ಒಂದು ಕಮೆಂಟ್ ಬಂತು. ಇಷ್ಟು ದೊಡ್ಡವರು ಮಕ್ಕಳಿದ್ದಾರೆ, ಹಾಗೆ ಟೀಚರಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಾ. ಮಕ್ಕಳನ್ನು ಬೆಳೆಸೋದಕ್ಕೆ ಒಂದು ಯಾವುದಾದ್ರು ಒಂದು ಟಿಪ್ ಹೇಳಿ, ಯಾವ ರೀತಿ ನಾವು ಅವ್ರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತನ್ನೋದನ್ನು ಅಂತ ಹೇಳಿದ್ರು. ಖಂಡಿತ ಇದೆಲ್ಲ ಪೇರೆಂಟ್ಸ್ಗೂ ತಿಳ್ಕೋಬೇಕಾಗಿರುವಂಥ ಒಂದು ಪೇರೆಂಟಿಂಗ್ ಟಿಪ್ ಒಂದನ್ನು ನಾನು ಶೇರ್ ಮಾಡ್ಕೋತೀನಿ. ಮುಂದೆ ಯಾವತ್ತಾದ್ರೂ ಖಂಡಿತ ಈ ಪೇರೆಂಟಿಂಗ್ ಟಿಪ್ಸನ್ನು ಮಧ್ಯೆ ಮಧ್ಯೆ ಇನ್ವಾಲ್ವ್ ಮಾಡ್ತೀನಿ. ನನ್ನ ಅನುಭವದ ಮೇಲೆ ಹೇಳೋದಾದರೆ, ಒಂದೊಂದು ಮಕ್ಕಳದು ಒಂದೊಂದು ಮೆಂಟಾಲಿಟಿ ಇರುತ್ತೆ. ಅವ್ರ ಮಕ್ಕಳನ್ನು ಅಂದರೆ ಆ ಮಕ್ಕಳನ್ನು ಒಂದು
ಟೈಮನ್ನು ನಾವು ಅರ್ಥ ಮಾಡ್ಕೋಬೇಕು. ಕೆಲವು ಮಕ್ಕಳಿಗೆ ನಾವು ಫೋರ್ಸ್ ಮಾಡೋದ್ರಿಂದ ಅವರು ಓದೋದಿಲ್ಲ. ಅವ್ರು ಓದುವಂಥ ಟೈಮನ್ನು ನಾವು ನಿಗದಿಪಡಿಸಬಾರ್ದು. ಅವರೇ ಓದೋದಕ್ಕೆ ಒಂದು ಟೈಮನ್ನು ಅವರಿಗೆ ಸೆಟ್ ಮಾಡೋಕ್ಕೆ ಕೊಡಬೇಕು. ಹಾಗೆ ಓದುವಾಗ ನಾವು ಅವ್ರ ಜೊತೆಗೆ ಅಕ್ಕಪಕ್ಕ ಸುಳಿದಾಡ್ತಿರ್ಬೇಕು, ಅಂದರೆ ಅಲ್ಲಲ್ಲಿ ಓಡಾಡ್ತಿರ್ಬೇಕು. ಮಕ್ಕಳಿಗೆ ಏನಂದರೆ ನಮ್ಮನ್ನು ಪೇರೆಂಟ್ಸ್ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತನೋ ಒಂದು ಆ ಭಯನೂ ಇರಬೇಕು. ಸೊ ಭಯಕ್ಕೋಸ್ಕರ ಓದಬೇಕು ಅಂತೆಲ್ಲ, ಅವರಲ್ಲಿ ಒಂದು ಇಂಟ್ರೆಸ್ಟ್ ಬರೋ ಹಾಗೆ ನಾವೇ ಮಾಡಬೇಕು. ಸೊ ಇದನ್ನು ನಾನು ಒಂದು ವರ್ಡಲ್ಲಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಸಾಕಷ್ಟಿದೆ ಮಕ್ಕಳ ಬಗ್ಗೆ ಈ ಪೇರೆಂಟಿಂಗ್ ಟಿಪ್ಸನ್ನು ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ. ಮಕ್ಕಳು ಓದೋ ಅಂಥ ಸಮಯದಲ್ಲಿ ಅಥವಾ ಅವ್ರೇನಾದ್ರು ಹೇಳ್ತಿದ್ದಾರೆ ಅಂತನ್ನುವಾಗ ನಾವು ಅದಕ್ಕೆ ನಾವು ಗಮನ ಕೊಡಲೇಬೇಕು. ಸಾಧ್ಯ ಆದಷ್ಟು ನಾವು ಓದೋ ಅಂಥ ಸಮಯದಲ್ಲಿ ಅಕ್ಕಪಕ್ಕದಲ್ಲೇ ಕೂತ್ಕೊಂಡಿರಬೇಕು. ಮೊಬೈಲ್ನ ಹಿಡ್ಕೊಳ್ಳದೆ ನಾವು ಏನಾದರೂ ಒಂದು ಪೇಪರ್ ಓದ್ತಾ ಅಥವಾ ನ್ಯೂಸ್ ಓದ್ತಾ ಇದ್ದರೆ ಮಕ್ಕಳು ನಮ್ಮ ಜೊತೆಗೆ ಓದ್ತಿದ್ದಾರೆ ಅಂತನೋ ಭಯ ಇರುತ್ತೆ. ಜೊತೆಗೆ ಬರೆಸಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಏನು ಹೇಳ್ತಾರೆ, ಬಹೆಟ್ ಮಾಡಿ ಓದೋ ಅಂಥದ್ದು ಖಂಡಿತ ಅದು ತಪ್ಪು. ಬರೆಸಿ ಪ್ರಾಕ್ಟೀಸ್ ಮಾಡಿದಾಗ ನೆನಪಿರುತ್ತೆ. ಇವಾಗೆಲ್ಲ ಏನು ಸ್ಮಾರ್ಟ್ ಕ್ಲಾಸ್ಗಳಿದೆ, ಈ ಸ್ಮಾರ್ಟ್ ಕ್ಲಾಸಿಂದ ನೋಡಿ ಕಲ್ತಿದ್ದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೋತಾರೆ. ಓದಿ ಕಲ್ತಿದ್ದು ನೆನಪಲ್ಲಿರಲ್ಲ. ಆದಷ್ಟು ಬರೆದು ಪ್ರಾಕ್ಟೀಸ್ ಮಾಡಿಸಿ. ಹಾಗೆ ಅವಾಗವಾಗ ಒಂದು ಆಟ ಆಡ್ತಾನೆ ಮಕ್ಕಳನ್ನು ಕೇಳ್ತಾ ಕೇಳ್ತಾ ಅವರನ್ನು ಓದಿಸೋದು ತುಂಬ ಒಳ್ಳೆಯದು. ಮೋಸ್ಟ್ ಇಂಪಾರ್ಟೆಂಟ್ ನಾನು ಏನು ಹೇಳ್ತೀನಿ ಅಂತಂದರೆ, ಮಕ್ಕಳಿಗೆ ಇಷ್ಟೇ ನಿಮ್ಮ ಪರ್ಸೆಂಟೇಜ್ ತೊಗೋಬೇಕು, ಇಷ್ಟೇ ಮಾರ್ಕ್ಸ್ ತೊಗೋಬೇಕು, ಇದೇ ಗ್ರೇಡಲ್ಲಿ ಬರಬೇಕು ಅಂತ ದಯವಿಟ್ಟು ಯಾರೂ ಹೇಳಿಬಿಡಿ. ಈ ಥರ ನೀನು ತೊಗೊಂಡ್ರೆ ಮುಂದೆ ಈ ಥರ ಇರ್ತೀಯ ಅಂತ ಅನ್ನೋದನ್ನು ಎಕ್ಸಾಂಪಲಲ್ಲಿ ನೀವು ಹೇಳ್ಕೊಟ್ಟಾಗ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಅವ್ರು ನಾನು ಎಷ್ಟು ತೊಗೋಬೇಕು ಅಂತ ಅನ್ನೋದನ್ನು ಅವರೇ ಡಿಸೈಡ್ ಮಾಡ್ತಾರೆ. ಹಾಗೆ ಸ್ಕೂಲಿಂದ ಬಂದಮೇಲೆ ಪುಟ್ಟ ಮಕ್ಕಳಿಗಾದರೆ ಆದಷ್ಟು ಹತ್ತಿರ ಕೂತ್ಕೊಂಡು ಇವತ್ತಿನ ದಿನ ನೀನು ಏನು ಮಾಡಿದೆ, ಏನು ಕಲಿತೆ ಅಂತ ಕೇಳಿ ತಿಳ್ಕೋಬೇಕು. ಅವ್ರಿಗೇನಾದ್ರು ಒಂದು ಇಷ್ಟ ಆಗಿರೋಂಥ ತಿಂಡಿನ ಮಾಡಿಕೊಟ್ಟು ಪಕ್ಕದಲ್ಲಿ ಕೂತ್ಕೊಂಡು ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾ ಇದ್ದರೆ ಓಪನಾಗಿ ಮಾತಾಡ್ತಾರೆ. ಸ್ಕೂಲಲ್ಲಿ ಹಂಚ್ಕೊಳ್ದೇ ಇರೋಂಥ ಎಷ್ಟೋ ವಿಷಯಗಳನ್ನ ಪೇರೆಂಟ್ಸ್ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಚೆನ್ನಾಗಿ ಮಾಡಿದ್ಯಾ, ನಿನ್ನ ಫೇವ್ರೇಟ್ ಸಬ್ಜೆಕ್ಟ್ ಬೇರೆ ಅಲ್ವಾ, ಜೆನೆಟಿಕ್ಸ್. ಬೇಗನೆ ಎಕ್ಸಾಮ್ ಆಗೋಯ್ತಾ? ಹೌದಾ? ಕಾಲೇಜಿಂದ ಬರ್ಬೇಕಾದ್ರೆ ಇಬ್ರು ಚೆನ್ನಾಗಿ ಮಳೆಯಲ್ಲಿ ನೆನ್ಕೊಂಬಂದಿದ್ರು, ಹಾಗಾಗಿ ಸ್ನ್ಯಾಕ್ಸ್ ಮಾಡ್ಕೊಟ್ಟಿದ್ದೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಸಂಜೆ ಆಗಿದೆ, 7:30. ಹಾಗೆ ಪ್ರಿಯಾ ಇಳಿದಾಳೆ, ಸೇ ಹಾಯ್. ಇವತ್ತು ಸಾಯಂಕಾಲ ಎಕ್ಸಾಮಿಂದ ಬರಬೇಕಾದ್ರೆ ಮಳೆನಲ್ಲಿ ನೆನೆದ್ಕೊಂಬಂದರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು, ಸ್ನ್ಯಾಕ್ಸ್ ತಿಂದು ಸ್ವಲ್ಪ ಹಾಲು ಕುಡಿದು ರೆಸ್ಟ್ ಮಾಡಿದ್ಮೇಲೆ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತು ಊರಿಗೆ ಹೋಗಬೇಕಾಗಿತ್ತು, ಹೋಗಿ ಸ್ವಲ್ಪ ಸಾಮಾನೆಲ್ಲ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಮಳೆ ಬಂದಿದ್ದ ಕಾರಣ ಹೋಗೋಕ್ಕೆ ಕ್ಯಾನ್ಸಲ್ ಆಯಿತು. ಮಧ್ಯಾಹ್ನದಿಂದನೇ ಸುಮಾರು ಜೋರಾಗಿ ಮಳೆ ಬರ್ತಾ ಇದೆ. ಯಾವ ಮೂಮೆಂಟಲ್ಲಿ ಮಳೆ ಜೋರಾಗುತ್ತೆ, ಯಾವಾಗ ಕಮ್ಮಿ ಆಗುತ್ತೆ ಅಂತಲೇ ಹೇಳೋಕ್ಕಾಗ್ತಿಲ್ಲ. ಸೊ ಮಧ್ಯಾಹ್ನ ಹೊರಡಬೇಕಾಗಿರೋದನ್ನು ಕ್ಯಾನ್ಸಲ್ ಮಾಡಿದ್ವಿ. ಹಾಗೆ ಈಗಾಗಲೇ ಆಲ್ರೆಡಿ ನಮ್ಮದು 3 ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಗ್ರಾಸರೀಸ್ದೇ ಬೇರೆ, ಹಾಗೆ ಪುರೋಹಿತರದ್ದೇ ಬೇರೆ, ಹಾಗೆ ಮನೆಗೆ ಬೇಕಾಗಿರೋಂಥ ಗ್ರಾಸರೀಸ್ದೇ ಬೇರೆ. ಸಪ್ರೇಟ್ ಮಾಡಿಕೊಂಡು ಪ್ರತಿ ಸರ್ತಿ ಹೋಗುವಾಗಲೂ ಸ್ವಲ್ಪ ಸ್ವಲ್ಪ ತೊಗೊಂಡು ಹೋಗಿ ಕೊಟ್ಬಿಟ್ಟು ಬರೋ ಅಂತ ಕೆಲಸ ಮಾಡ್ತಾ ಇದ್ವಿ. ಪುಸ್ಪುಸ್ ಮಳೆಗೆ ಇವೆರಡಕ್ಕೂ ಚಳಿ ಆಗಿಬಿಟ್ಟು ಒಳಗಡೆ ಯಾವಾಗ ಬರ್ತೀವಿ ಅಂತ ಕಾಯ್ತಾ ಇರುತ್ತೆ. ಡೋರ್ ತೆಗೆದ ತಕ್ಷಣ ಎರಡೂ ಒಳಗಡೆ ನುಗ್ಬಿಡುತ್ತೆ. ಇದಂತೂ ಬೆಚ್ಚಿಗೆರೋ ಜಾಗ ಹುಡ್ಕೊಂಡು ಹೋಗೋದು ಪುಸ್ಪುಸ್. ನೆಲದ ಮೇಲೆ ಮಲ್ಕೊಳ್ಳೋದೇ ಇಲ್ಲ ಪುಸ್ಪುಸ್ ಅಂತೂ, ಎಲ್ಲಿ ಬೆಚ್ಚಿಗಿರೋ ಜಾಗ ಇದೆ ಅಂತ ಹುಡುಕ್ತಾ ಇರುತ್ತೆ. ಹಾಗೆ ಇವಾಗ ಪೂಜೆಗೆ ಬೇಕಾಗಿರೋಂಥ ಸ್ವಲ್ಪ ಸಾಮಾನು ತೊಗೊಂಬರೋಕ್ಕೆ ಹೋಗ್ತಾ ಇದ್ದೀನಿ. ಹೊಸ ಬಟ್ಟೆ ಬೇಕಾಗುತ್ತೆ ಅವತ್ತಿನ ದಿನ ಪೂಜೆ ಕೂತ್ಕೊಳ್ಳೋಕ್ಕೆ, ಹಾಗಾಗಿ ಹೊಸ ಬಟ್ಟೆ ತೊಗೊಂಬರ್ಬೇಕು. ಸ್ವಲ್ಪ ಗ್ರಾಸರೀಸ್ ಈಗ ಆಲ್ರೆಡಿ ತಂದಿಟ್ಟಿದ್ದೀವಿ, ನಾಳೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಭಾನುವಾರ ಹೇಗೂ ಪ್ರಿಯಂಗೆ ಕಾಲೇಜ್ ರಜಾ ಇರುತ್ತೆ, ಸೊ ಮನೇಲಿ ಓದ್ಕೋತಾ ಇರಬೇಕಾದ್ರೆ ನಾವು ಹೋಗ್ಬಿಟ್ಟು ಬರೋಕ್ಕೆ ಬೆಟರ್ ಇರುತ್ತೆ. ಪುಸ್ಪುಸ್ ಎಲ್ಲಿದ್ಯಾ? ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೆ ಹೋಗಿದ್ದೆ? ಪ್ರಿಯ ನಡಿ ಪ್ರಿಯ, ಮಳೆ ಬರುತ್ತೆ, ಹೋಗು ಅಂದ್ಕೊಂಡ ಬೇಗ ಬಾ. ಆಚೆ ಹೋಗೋಣ, ಬಾ ಆಚೆ ಹೋಗೋಣ, ಆಚೆ ಹೋಗೋಣ, ನಡಿ ಮಾ, ನಡಿ ಮಾ, ನಡಿ ಮಾ. ಸುಫಿ ವಾಕಿಂಗ್ ಹೋಗೋಣ, ಹೋಗೋಣ ವಾಕಿಂಗ್. ಸರಿ ಆಗ್ಬಿಡ್ತದ. ಸೊ ಪ್ರಿಯಾ ನಾನು ಹೊರಟಿದ್ದು, ಆದರೆ ಗಾಡಿ ಸ್ಟಾರ್ಟ್ ಆಗಲಿಲ್ಲ. ಈಗ ಹರ್ಷದ ಜೊತೆ ಹೋಗಿ ಬಂದೆ. ಪೂಜೆಗೆ ಬೇಕಾಗಿರುವಂಥ ರಾಮರಾಜ್ ಇದ್ರದ್ದು ಏನು ವೆಲ್ಕ್ರೋ ಪಂಚೆ ತೊಗೊಂಡು ಬಂದಿದ್ದೀನಿ. ವೆಲ್ಕ್ರೋ ಪಂಚೆನೇ ಯಾಕೆ ತೊಗೊಂಡ್ಬಂದೆ ಅಂತಂದರೆ, ಅವ್ರಿಗೆ ಪಂಚೆ ಸರಿಯಾಗಿ ಉಡೋಕ್ಕೆ ಬರಲ್ಲ, ಬೆಲ್ಟ್ ಹಾಕೋತಾರೆ.
ಸೊ ಅವತ್ತಿನ ದಿನ ಪೂಜೆ ದಿನ ಬೆಲ್ಟ್ ಹಾಕೊಂಡೆಲ್ಲ ಕುತ್ಕೊಳ್ಳೋಕ್ಕಾಗಲ್ಲ, ಜೊತೆಗೆ ಪಾಕೆಟ್ ಬೇರೆ ಇರುತ್ತೆ ಇದರಲ್ಲಿ, ಅದೊಂದು ಅಡ್ವಾಂಟೇಜ್. ಇವ್ರಿಗೆ ಯಾವಾಗಲೂ ಜೊತೆಯಲ್ಲಿ ಫೋನ್ ಇರಲೇಬೇಕು, ಹಾಗಾಗಿ ಇದರಲ್ಲಿ ಪಾಕೆಟ್ ಇರೋದು ಒಂದು ಅಡ್ವಾಂಟೇಜ್ ಆಯಿತು. ಹಾಗೆ ಕಂಫರ್ಟಬಲ್ ಆಗಿರುತ್ತೆ, ಸರಿಯಾಗಿ ಯಾವಾಗಲೂ ಪಂಚೆ ಉಡೋವಂಥ ಅಭ್ಯಾಸ ಇಲ್ಲದೇ ಇರೋವಂಥವ್ರಿಗೆ ಸೊ ವೆಲ್ಕ್ರೋ ಬೆಸ್ಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಅವರು ಬೆಳಗ್ಗೆನ ಹೇಳಿ ಕಳಿಸಿದ್ರು, ನೀನು ಪಂಚೆ ತೊಗೊಂಬಾರದಾದ್ರೆ ವೆಲ್ಕ್ರೋನೇ ತೊಗೊಂಬಾ ಅಂತ. ಸೊ ರಾಮರಾಜ್ದೇ ಬನಿಯನ್ ಮತ್ತು ಅಂಡರ್ಗಾರ್ಮೆಂಟ್ಸ್ ಎರಡೂ ರಾಮರಾಜ್ ಮತ್ತು ಧೋತಿ ಏನು ವೆಲ್ಕ್ರೋ ಪಂಚೆ ಕೂಡ ತೊಗೊಂಡು ಬಂದೆ. ಇನ್ನು ಊರಿಗೆ ಹೋಗ್ತೀವಿ ಅಂತ ಹೇಳಿ ಬೆಳಗ್ಗೆ ಸ್ವಲ್ಪ ಜಾಸ್ತಿನೇ ಸಾಂಬಾರು ಮಾಡಿಟ್ಟಿದ್ದೆ. ಇವತ್ತು ಇನ್ನೂ ಎಕ್ಸ್ಟ್ರಾ ಸಾಂಬಾರು ಉಳ್ಕೊಂಬಿಟ್ಟಿದೆ. ನೈಟಲ್ಲಿ ಯಾವಾಗಲೂ ಚಪಾತಿ ಮಾಡ್ತಾ ಇದ್ದಿದ್ದು, ಇವತ್ತು ಸಾಂಬಾರು ಜಾಸ್ತಿ ಇದೆ ಅಂತ ಹೇಳಿ ಅನ್ನ ಮಾಡ್ತಾ ಇದ್ದೀನಿ. ರೆಡ್ ರೈಸ್ ಮಾಡಬೇಕು ಅದ್ರ ಜೊತೆಗೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ. ಹೋಗ್ಬಲ್ಲ, ಸೇ ಬಾಯ್. ನಾಳೆ ಸಂಡೇ ಆದಮೇಲೆ ನೆಕ್ಸ್ಟ್ ಮಂಡೇ ಎಕ್ಸಾಮ್ ಪ್ರಿಯಂಗೆ, ಮಂಡೇ ಮತ್ತು ಟ್ಯೂಸ್ಡೇ ಎರಡು ದಿನ ಇದೆ. ಓಕೆ, ಸೊ ಮತ್ತೆ ಮೀಟ್ ಮಾಡ್ತೀನಿ ನಾಳೆ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ. ಏನು ಸೊ ಮೀಟ್ ಮಾಡೋಣ ನಾಳೆ.